ಯಶಸ್ ಶಾಸಕ ಜಿ ಟಿ ದೇವೇಗೌಡ ಮತ್ತು ಜೆಡಿಎಸ್ ವರಿಷ್ಠರ ನಡುವಿನ ಅಂತರ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ ನಿನ್ನೆ ಮೈಸೂರು ವಿಭಾಗಕ್ಕೆ ನೂತನ ವೀಕ್ಷಕರ ಪಟ್ಟಿಯನ್ನ ಪ್ರಕಟ ಮಾಡಲಾಗಿದೆ ಅದರಲ್ಲೂ ಜಿ ಟಿ ದೇವೇಗೌಡರು ಅವರ ಪುತ್ರ ಹಾಗೆ ಅವರ ಆಪ್ತ ಶಾಸಕ ಮಹದೇವ್ ಅವರಿಗೆ ಯಾವುದೇ ಸ್ಥಾನವನ್ನ ಕಲ್ಪಿಸಿಲ್ಲ ಏನನ್ನು ಸೂಚಿಸ್ತಾ ಇದೆ ಮುಂಬರುವಂತಹ ದಿನಗಳಲ್ಲಿ ಜಿ ಟಿ ದೇವೇಗೌಡರನ್ನ ಉಚ್ಚಾಟನೆ ಮಾಡ್ತೀವಿ ಅಂತಾನ ಅಥವಾ ಮಾನಸಿಕವಾಗಿ ಈಗಾಗಲೇ ನಮ್ಮಿಂದ ನೀವು ದೂರವಾಗಿದ್ದೀರಿ ಅಧಿಕೃತವಾಗಿ ನೀವು ಜೆಡಿಎಸ್ ಬಿಟ್ಟು ಹೋಗೋದೊಂದೇ ಉಳಿದಿರುವಂತಹ ದಾರಿ ಅನ್ನೋ ಸೂಚನೆಯನ್ನೇನಾದ್ರೂ ಸಂದೇಶವನ್ನು ಏನಾದರೂ ಈ ಮುಖಾಂತರ ರವಾನೆ ಮಾಡ್ತಾ ಇದ್ದಾರಾ ಜೆಡಿಎಸ್ ವರಿಷ್ಠರು ಅಂತ ಹುದುಶಿಲ್ಪ ಬಹಳ ಪ್ರಮುಖವಾಗಿ ಏನು ಜಿ ಟಿ ದೇವೇಗೌಡರು ಹಾಗೂ ರಾಜ್ಯ ಜೆಡಿಎಸ್ ನಾಯಕರ ಒಂದು ಮಧ್ಯೆ ಒಂದು ದೊಡ್ಡ ಕಂದಕ ಸೃಷ್ಟಿಯಾಗಿತ್ತು ಆ ಕಂದಕ ದಿನೇ ದಿನೇ ಜಾಸ್ತಿ ಆಗ್ತಿದೆ ಹೊತ್ತು ಯಾವುದೇ ರೀತಿಯಾದಂತಹ ಒಂದು ಆ ಬಿರುಕು ಮುಚ್ಚುವಂತಹ ಸಾಧ್ಯತೆಗಳು ಕಡಿಮೆ ಅಂತಲೇ ಹೇಳ್ಬೋದು ಬಹಳ ಪ್ರಮುಖವಾಗಿ ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಗೆ ಜಟಿತೇವೇಗೌಡರು ಕೂಡ ಗೈರಾಗಿದ್ದರು ಹಾಗೂ ಏನು ನಿನ್ನೆ ಒಂದು ವಿಭಾಗ ಮಟ್ಟದಲ್ಲಿ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಹೊಸ ಸ್ಟ್ರಾಟರ್ಜಿ ಪ್ಲ್ಯಾನನ್ನು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಏನೀಗಾಗಲೇ ಏನು ಸ್ಟ್ರಾಟರ್ಜಿಯನ್ನು ಮಾಡಲಾಗಿದೆ ಬೆಂಗ್ ಬೆಳಗಾವಿ ವಿಭಾಗ ಕಲ್ಯಾಣ ಕರ್ನಾಟಕ ವಿಭಾಗ ಹಾಗೂ ಬೆಂಗಳೂರು ಮಹಾನಗರ ವಿಭಾಗ ತುಮಕೂರು ವಿಭಾಗ ಹಾಗೂ ಮೈಸೂರು ವಿಭಾಗ ಹೀಗೆ ಸಾಕಷ್ಟು ವಿಭಾಗಗಳನ್ನು ಕೂಡ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಈ ವಿಭಾಗದ ಉಸ್ತುವಾರಿಗಳನ್ನು ಕೂಡ ನೇಮಕ ಮಾಡಲಾಗಿದೆ ಆದರೆ ಮೈಸೂರು ಪ್ರಾಂತ್ಯದಲ್ಲಿ ಮೈಸೂರು ವಿಭಾಗದಲ್ಲಿ ಎಸ್ ಟಿ ರೇವಣ್ಣ ಸಾರಾ ಮಹೇಶ್ ಜಫರುಲ್ಲಾ ಖಾನ್ ಅಬ್ದುಲ್ ಅಜೀಜ್ ಹಾಗೂ ಮಾಜಿ ಸ ಮಾಜಿ ಎಮ್ ಎಲ್ ಎಗಳಾದ ಚಿಕ್ಕಣ್ಣ ಹಾಗೂ ಏನು ಹಾಲಿ ಎಮ್ ಎಲ್ ಎಗಳಾಗಿರ್ತಕ್ಕಂಥ ಅಂದಾನಿ ಸಿ ಎಸ್ ಪುಟ್ಟಾಜಿಗೆ ಹಲವಾರು ಜನ ನಾಯಕರುಗಳನ್ನ ನೇಮಿಸಲಾಗಿದೆ ಆದರೆ ಈ ಹಳೆ ಮೈಸೂರು ಭಾಗದ ಒಬ್ಬ ಹಿರಿಯ ನಾಯಕರಾದಂತಹ ಜಿ ಟಿ ದೇವೇಗೌಡರನ್ನ ಕೈಬಿಟ್ಟಿರ್ತಕ್ಕಂಥದ್ದು ಸಾಕಷ್ಟು ಊಹ ಎಳೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ಬಹಳ ಪ್ರಮುಖವಾಗಿ ಜಿ ಟಿ ದೇವೇಗೌಡರು ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಆದಂತಹ ಒಂದು ಕಾರ್ಯಕರ್ತರ ಪಡೆಯನ್ನು ತಮ್ಮದೇ ಆದ ವರ್ಚಸ್ಸನ್ನು ಇಟ್ಕೊಂಡಿದ್ದಾರೆ ಜಿಟಿ ದೇವೇಗೌಡರ ಒಂದು ಜಿಟಿ ದೇವೇಗೌಡ್ರ ಎಷ್ಟಿರ್ಬೋದು ಅಥವಾ ಅವರ ಪುತ್ರ ಅಂತ ಹರೀಶ್ ಗೌಡರು ಕೂಡ ಸ್ಥಾನಮಾನ ಕೊಟ್ಟಿಲ್ಲ ಆದರೆ ಎಲ್ಲರ ಬೆಳವಣಿಗೆ ನಡುವೆ ಏನು ಎಷ್ಟು ದಿನಗಳ ಕಾಲ ಕುಮಾರಸ್ವಾಮಿ ಅವರು ಬಂದಾಗಲೂ ಕೂಡ ಅವ್ರ ಜೊತೆ ಗುರ್ತಿಸ್ಕೊಳ್ತಿದ್ರು ಹಾಗೂ ಏನು ಎಲ್ಲ ಚಟುವಟಿಕೆಯಲ್ಲಿ ಭಾಗಿಯಾಗ್ತ ಭಾಗಿಯಾಗಿ ಭಾಗಿಯಾಗ್ತಿದ್ದಂತಹ ಪ್ರಯಾಪಟ್ನ ಶಾಸಕ ಮಹದೇವರ ಹೆಸರು ಕೂಡ ಕೈ ಬಿಟ್ಟಿರ್ತಕ್ಕಂಥದ್ದು ಹೀಗಾಗಿ ಏನು ಜಿ ಟಿ ದೇವೇಗೌಡರ ಆತ ವಲಯದಲ್ಲಿ ಗುರ್ತಿಸ್ಕೊಳ್ಳಂತಹ ಮಹದೇವ ಹೆಸರು ಕೂಡ ಕೈ ಬಿಟ್ಟಿರ್ತಕ್ಕಂಥದ್ದು ಏನು ಎಲ್ಲ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ ಅಂತ ಹೇಳ್ಬೋದು ದಿನೇ ದಿನೇ ಜೆ ಡಿ ಎಸ್ ಹಾಗೂ ಏನು ಜಿ ಟಿ ದೇವೇಗೌಡರ ನಡುವೆ ಸಾಕಷ್ಟು ಬಿರುಕು ಉಂಟಾಗ್ತಾ ಇದೆ ಹಾಗೂ ಇದರ ಜೊತೆ ಮುಂದಿನ ದಿನಗಳಲ್ಲಿ ನಿಮ್ಮ ಅಗತ್ಯ ನಮಗಿಲ್ಲ ಎನ್ನುವಂತಹ ಒಂದು ಸೂಚನೆಯನ್ನು ಈ ಒಂದು ಪಟ್ಟಿ ಬಿಡುಗಡೆ ಮೂಲಕ ಕೊಟ್ಟಿದೆಯಾ ಎನ್ನುವಂತಹ ಅನುಮಾನ ವ್ಯಕ್ತ ಆಗ್ತಾಯಿದೆ ಏನು ನೀವು ಇಲ್ಲದಿದ್ರೂ ಕೂಡ ಪಾರ್ಟಿಯನ್ನು ಕಟ್ತೇವೆ ಎನ್ನುವಂತಹ ಸಂದೇಶ ರವಾನೆ ಆಗ್ತಾ ಇದೆಯಾ ಅಂಥೇಳಿ ಆದರೆ ಹಳೆ ಮೈಸೂರು ಭಾಗದಲ್ಲಿ ಜಿ ಟಿ ದೇವೇಗೌಡರನ್ನ ಕಡೆಗಣಿಸಿ ಪಕ್ಷ ಸಂಘಟನೆಗೆ ಮುಂದಾದರೆ ಪಕ್ಷದ ಏರಿಕೆ ಸಾಕಷ್ಟು ಕಷ್ಟ ಎನ್ನುವಂತಹ ಎನ್ನುವಂಥದ್ದು ಕೂಡ ಒಂದು ರಾಜಕೀಯ ತಜ್ಞರ ಮಾತಾಗಿರ್ತಕ್ಕಂಥದ್ದು ಹೀಗಾಗಿ ಜಿ ಟಿ ದೇವೇಗೌಡರು ಈ ಒಂದು ವಿಚಾರದಲ್ಲಿ ಯಾವ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅಥವಾ ಜಿ ಟಿ ದೇವೇಗೌಡರು ಮುಂದಿನ ಮುಂದಿನ ನಡೆಯೇನು ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಿದೆ ಅಂತಲೇ ಹೇಳ್ಬೋದು ಶಿಲ್ಪ ಯಶಸ್ ನೀವು ಹೇಳಿದಾಗೆ ಮೈಸೂರು ಭಾಗದ ಪ್ರಭಾವಿ ನಾಯಕರು ಹಿರಿಯ ನಾಯಕರು ಜಿ ಟಿ ದೇವೇಗೌಡರು ಅವ್ರಿಗೇನಾದ್ರೂ ಅಸಮಾಧಾನ ಇದ್ರೆ ಅಥವಾ ಭಿನ್ನಾಭಿಪ್ರಾಯಗಳಿದ್ರೆ ಅವರನ್ನ ಕರೆದು ಮಾತನಾಡಬಹುದು ಮನವೊಲಿಸಬಹುದು ಆದ್ರೆ ಅಂಥ ಯಾವ ಪ್ರಯತ್ನವನ್ನು ಕೂಡ ಇಲ್ಲಿಯ ತನಕ ಜೆ ಡಿ ಎಸ್ ವರಿಷ್ಠರು ಮಾಡಿಲ್ಲ ಯಾವ ಕಾರಣಕ್ಕೆ ಇವರಿಬ್ಬರ ನಡುವೆ ಅಂದ್ರೆ ಜಿ ಟಿ ದೇವೇಗೌಡರು ಮತ್ತು ಜೆ ಡಿ ಎಸ್ ವರಿಷ್ಠ ನಾಯಕರ ನಡುವೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಂದಕ ಉಂಟಾಗೋದಕ್ಕೆ ಯಾರ್ ಕಾರಣ ಆಗ್ತಿದ್ದಾರೆ ಮುಖ್ಯವಾಗಿ ಏನ್ ಕಾರಣ ಅಂತ ಅನ್ನಿಸ್ತಾ ಇದೆ ಹೌದು ಶಿಲ್ಪ ಬಹಳ ಪ್ರಮುಖವಾಗಿ ಮೈತ್ರಿ ಸರ್ಕಾರ ರಚನೆಯಾದಾಗ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಶುರುವಾದಂತಹ ಬಿರುಕು ಇಂದಿನವರೆಗೂ ಕೂಡ ಬಂದಿರತಕ್ಕಂಥದ್ದು ಬಹಳ ಪ್ರಮುಖವಾಗಿ ಸಚಿವ ಸ್ಥಾನ ಸಿಕ್ಕಿದ ನಂತರವೂ ಕೂಡ ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ವಾಗ್ವಾದಗಳಾಯಿತು ಆಗ ಮಾಜಿ ಪ್ರಧಾನಿ ದೇವೇಗೌಡರು ಎಂಟ್ರಿಯನ್ನು ನೀಡಿದರು ಹೀಗಾಗಿ ಈ ಈ ವಿಚಾರದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರೇ ನೇರವಾಗಿ ಏನು ಅಖಾಡಕ್ಕೆ ಇಳಿಬೇಕಾಗ್ತದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಇದೆ ಯಾಕಂದರೆ ಕುಮಾರಸ್ವಾಮಿ ಹಾಗೂ ಜಿ ದೇವೇಗೌಡರ ನಡುವೆ ಇರುವಂತಹ ಒಂದು ವಾಗ್ವಾದ ಇರ್ಬೋದು ಅಥವಾ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಜಿ ಟಿ ದೇವೇಗೌಡರು ವಿಚಾರವಾಗಿ ಮಾತಾಡಿದಾಗ ಅವರು ಕೊಡುವಂಥ ರಿಯಾಕ್ಷನ್ ಏನಿದೆ ಇದ್ರೆ ಇರಲಿ ಅಥವಾ ಇಲ್ಲದೇ ಅಂದರೆ ಪಕ್ಷ ಬಿಟ್ಟು ಹೋಗ್ಲಿ ಎನ್ನುವಂತಹ ಒಂದು ರಿಯಾಕ್ಷನ್ಗಳನ್ನ ನೀಡ್ತಾರೆ ಹೀಗಾಗಿ ಅವರಿಬ್ಬರ ನಡುವೆ ಯಾವುದೇ ರೀತಿಯಾದಂತಹ ಒಂದು ವಿಶ್ವಾಸದ ಮಾತುಗಳಾಗ್ಲಿ ಅಥವಾ ಅವರಿಂದ ಅವರ ಇಬ್ಬರ ಸಂಬಂಧ ಕೂಡ ಅಷ್ಟು ಚೆನ್ನಾಗಿಲ್ಲ ಆದರೆ ಅವರ ಜಿಟಿದೇವೇಗೌಡರು ಕೂಡ ಪ್ರೆಸ್ ಮೀಟ್ಗಳಲ್ಲಿ ಮಾತನಾಡ್ಬೇಕಾರೆ ನೇರವಾಗಿ ಸಾರಾ ಮಹೇಶ್ ಅವರ ಮೇಲೆ ಆರೋಪವನ್ನ ಮಾಡ್ತಾರೆ ಕುಮಾರಸ್ವಾಮಿ ಅವರು ಸಾರಾ ಅವರು ಹೇಳಿದಂಗೆ ಕೇಳ್ತಾರೆ ಎನ್ನುವಂತಹ ಆರೋಪ ಮಾಡ್ತಾರೆ ಹೀಗಾಗಿ ಸ್ಥಳೀಯ ನಾಯಕತ್ವದ ವಿಚಾರವಾಗಿ ಒಂದು ಗುದ್ದಾಟದ ಕೂಡ ಈ ಒಂದು ಬಿರುಕೆಗೆ ಕಾರಣ ಆಗಿರ್ಬೋದು ಹಾಗೆ ಎಲ್ಲ ವಿಚಾರವಾಗಿ ಕೂಡ ಏನು ಈ ಒಂದು ವಿಚಾರದಲ್ಲಿ ಅಂದರೆ ಜಿ ಟಿ ದೇವೇಗೌಡರು ಪಕ್ಷದಲ್ಲಿ ಸಕ್ರಿಯರಾಗಬೇಕು ಅಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರೇ ಆ ಕಡೆ ನಮ್ಮ ಇಳಿಬೇಕು ಅವರ ಮನವೊಲಿಸುವಂತಹ ಮಾಡಿದ್ರೆ ಜಿ ಟಿ ದೇವೇಗೌಡರು ಈ ಭಾಗದ ಸಂಘಟನೆಯಲ್ಲಿ ತೊಡಗಬಹುದು ಎನ್ನುವಂತಹ ಒಂದು ಊಹಾಪ ಇರ್ಬೋದು ಅಥವಾ ಅವರು ತೊಡಗಬಹುದಾದಂತಹ ಸಾಧ್ಯತೆ ಕೂಡ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಶಿಲ್ಪ ಯಶಸ್ಸದ್ರ ಜೊತೆಗೆ ಈಗ ಒಂದ್ ವೇಳೆ ಜಿ ಟಿ ದೇವೇಗೌಡರು ಕೂಡ ಬಹಳ ಅಸಮಾಧಾನಗೊಂಡು ಮುಂದಿನ ಚುನಾವಣೆ ಹೊತ್ತಿಗೆ ಪಕ್ಷ ಬಿಡುವಂತಹ ನಿರ್ಧಾರವನ್ನ ಕೈಗೊಂಡ್ರೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಗೆ ಹೊಡ್ತಾ ಅಲ್ವಾ ಇದು ಹೌದು ಶಿಲ್ಪ ಬಹಳ ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಇನ್ನು ತಮ್ಮದೇ ಆದಂತಹ ಒಂದು ಕಾರ್ಯಕರ್ತರ ಪಡೆ ಹಾಗೂ ತಮ್ಮದೇ ಆದ ವರ್ತಿಸಿ ಯಾಕಂದರೆ ಬಹಳ ಪ್ರಮುಖವಾಗಿ ಜಿ ಟಿ ದೇವೇಗೌಡರು ಒಳಗೊಂಡಂತೆ ಅವರ ಇಡೀ ಕುಟುಂಬ ಸಹಕಾರಿ ಕ್ಷೇತ್ರದಲ್ಲಿ ಸಕ್ರಿಯರಾಗಿದೆ ಹೀಗಾಗಿ ವಿಧಾನಸಭಾ ಚುನಾವಣೆಗಳಲ್ಲಿ ಸಹಕಾರಿ ಕ್ಷೇತ್ರದ ಮತಗಳು ಒಂದು ಪ್ರಾದ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಏನು ಮೈಸೂರು ಜಿಲ್ಲೆಯನ್ನು ಹೊರತುಪಡಿಸಿ ಮೈಸೂರು ಮಂಡ್ಯ ಹಾಸನ ಹಾಗೂ ಇತರ ಭಾಗಗಳಲ್ಲೂ ಕೂಡ ತಮ್ಮದೇ ಆದಂಥ ವರ್ಚಸ್ಸನ್ನು ಜಿ ಟಿ ದೇವೇಗೌಡರು ಇಟ್ಕೊಂಡಿದ್ದಾರೆ ಹೀಗಾಗಿ ಮೈಸೂರಿನ ಹನ್ನೊಂದು ಕ್ಷೇತ್ರಗಳನ್ನು ಒಳಗೊಂಡಂತೆ ಅಕ್ಕಪಕ್ಕದ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆದಂಥ ಇರೋದ್ರಿಂದ ಹೀಗಾಗಿ ಜಿ ಟಿ ದೇವೇಗೌಡರನ್ನ ಕಡೆಗಣಿಸೋದು ಅಷ್ಟು ಸುಲಭ ಅಲ್ಲ ಅದು ಪಕ್ಷದ ಸಂಘಟನೆ ದೃಷ್ಟಿಯಿಂದಲೂ ಕೂಡ ಅಪಾಯಕಾರಿ ಬೆಳವಣಿಗೆ ಅಂತ ಹೇಳ್ಬೋದು ಹೀಗಾಗಿ ಜಿ ಟಿ ದೇವೇಗೌಡರನ್ನ ಮನವೊಲಿಸುವಂಥದ್ದು ಏನು ಜೆ ಡಿ ಎಸ್ ಜೆ ಡಿ ಎಸ್ ಪಕ್ಷದಿಂದ ಜಿ ಟಿ ದೇವೇಗೌಡರು ಬಿಟ್ಟರೆ ಜಿ ಟಿ ದೇವೇಗೌಡ್ರಿಗೂ ಕೂಡ ಒಂದು ಮುಂದಿನ ರಾಜಕೀಯ ಜೀವನದಲ್ಲಿ ಅಥವಾ ರಾಜಕೀಯ ಬೆಳವಣಿಗೆಯಲ್ಲಿ ಮತ್ತೊಂದು ದೊಡ್ಡ ಮಟ್ಟದ ಸವಾಲು ಎದುರಾಗುತ್ತೆ ಅದೇ ರೀತಿ ಜೆಡಿಎಸ್ಗೂ ಕೂಡ ಒಂದು ದೊಡ್ಡ ಮಟ್ಟದ ಸವಾಲು ಆಗುತ್ತೆ ಅಂತಾನೆ ಹೇಳ್ಬೋದು ಶಿಲ್ಪ ಧನ್ಯವಾದ ಯಶಸ್ ನಿಮ್ಮೆಲ್ಲ ಮಾಹಿತಿಗಾಗಿ